ನಮಸ್ತೆ. ಇವತ್ತು ಒಂದು ದಾಸವಾಳದ ಗಿಡ ತೋರಿಸ್ತಾ ಇದ್ದೀನಿ. ಅದು ನಾನು ನೆಟ್ಟಿದ್ದಲ್ಲ, ಬೇರೆ ಯಾರೋ ನನ್ನ ಫಾಲೋವರ್ ತೊಗೊಂಬಂದು ಕೊಟ್ಟಿದ್ದು. ಅವರು ಮನೇಲಿ ಸರಿಯಾಗಿ ಬರಲಿಲ್ಲ, ತಂದು ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ತೊಗೊಂಬನ್ನೆ ಎಂದೆ. ತೊಗೊಂಬಂದು ಕೊಟ್ಟರು. ನಾನು ಊರಿಗೆ ಹೋಗಿದ್ನಲ್ಲ ಇವಾಗ ಒಂದೂವರೆ ತಿಂಗಳ ಹಿಂದೆನೆ, ಆವಾಗ ತಂದು ಕೊಟ್ಟಿದ್ದದು. ಅವ ನಾನು ಕಟ್ಟೆ ಮೇಲೆ ಇಟ್ಬಿಟ್ಟು ಹೋಗಿ ಬಂದಮೇಲೆ ಅವ್ರು ಬ್ಯಾಗಲ್ಲಿ ತಂದು ಕೊಟ್ಟಿದ್ರು. ಆ ಬ್ಯಾಗಲ್ಲಿ ಹಂಗೆ ಇಟ್ಟಿದ್ದೀನಿ. ಇವಾಗ ಅದು ಯಾವ ಥರ ಇದೆ, ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಅದನ್ನು ರೀಪಾರ್ಟ್ ಮಾಡಿಲ್ಲ. ರೀಪಾರ್ಟ್ ಮಾಡಿದಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸುಮಾರು ದೊಡ್ಡ ಗಿಡನೇ ಅದು. ಯಾಕೆ ಅವ್ರ ಹತ್ರ ತುಂಬ ದಿನದಿಂದ ಎಲ್ಲ ಥರನೂ ಮಾಡಿದ್ದೀನಿ ಆಂಟಿ, ಅವ ಸರಿಯಾಗೇ ಬರಲಿಲ್ಲ ಅಂದರು. ನಾನು ಇಲ್ಲಿ ಏನೂ ಮಾಡಲಿಲ್ಲ. ಅವ್ರು ತಂದಾಗ ಸ್ವಲ್ಪ ಮಣ್ಣು ಹಾಕಿದ್ರು, ಬೇರೆಲ್ಲ ಕಾಣಿಸ್ತಾ ಇತ್ತು. ಆ ಬೇರ್ಗೊಂದೇ ಬೇರ್ ಕಾಣದೆ ಅಷ್ಟು ಮಣ್ಣು ಹಾಕಿ ಇಟ್ಟಿದ್ದೆ. ಕಲಸಿಟ್ಟಿರೋದು ರೆಡಿ ಮಣ್ಣು ಇರುತ್ತಲ್ಲ, ಅದೆಲ್ಲ ಮಣ್ಣು ಹಾಕಿಟ್ಬಿಟ್ಟು ಊರಿಗೆ ಹೊರಟೋಗಿದ್ದೆ ಬ್ಯಾಗಲ್ಲೇ. ಅದೇ ಥರ ಹಂಗೇ ಎಷ್ಟೋ ಚೆನ್ನಾಗಾಗಿದೆ ನೋಡಿದ್ದು. ಅವ್ರು ತಂದಾಗ ಈ ಥರ ಇತ್ತು, ಹಿಂಗೆ ಇತ್ತಂತೆ. ಎಲೆ ಸರಿಯಾಗಿ ಚಿಗುರ್ತಾನೇ ಇರಲಿಲ್ಲ ಅಂತ ಹೇಳಿದ್ರು. ಆಮೇಲೆ ಮೊಗ್ಗು ಅಷ್ಟೇ ಉದುರೋಗ್ತಾ ಇದೆ, ಗಿಡನೇ ಸರಿಯಾಗಿ ಬರ್ತಿರಲಿಲ್ಲ. ಅದಕ್ಕೆ ಪೂರ್ತಿ ತೆಗೆಯೋಣ ಅಂತ ತೆಗೆದಾಕೋಣ ಅಂತ ಇದ್ದೆ. ಆಮೇಲೆ ನಿಮ್ಮ ನೆನಪಾಗಿ ತಂದುಕೊಟ್ಟೆ, ನಿಮ್ಮ ಹತ್ರ ಅದ್ರ ಬರ್ಬೋದು ಅಂತ ಅಂತೇಳಿ ತಂದುಕೊಟ್ರು. ಇವಾಗ ನೋಡಿಸ್ತೀನಿ ನೋಡಿ ಅದು ಹೆಂಗಾಗಿದೆ ಅಂತ. ಸುಮಾರು ಒಂದೂವರೆ ಎರಡು ತಿಂಗಳಾಗ್ತಾ ಬಂತು ಅದು ಗಿಡ ನಮ್ಮ ಹತ್ರ ಬಂದು. ಇನ್ನೂ ಬ್ಯಾಗಲ್ಲೇ ಇದೆ ಅದು, ತುಂಬ ದೊಡ್ಡ ಗಿಡನೇ. ಆಮೇಲೆ ಒಂಥರ ಕೇಸರಿ ಕಲರು ಚಿಕ್ಕದಾಗಿ ಬಿಟ್ಟಿದೆ ಹೂವು. ಯಾಕೆಂದರೆ ಇನ್ನೂ ಇವಾಗ ಗಿಡ ಡೆವಲಪ್ ಆಗ್ತಾ ಇದೆ, ಮೊಗ್ಗು ಇವಾಗ ಎಲ್ಲ ಕಡೆ ಮೊಗ್ಗು ಬರ್ತಾ ಇದೆ ನೋಡಿ. ಇಷ್ಟಿತ್ತು ಅದು, ತಂದಮೇಲೆ ಒಂದು ವಾರ ಕರಳಿರೋದು ಅದು. ಇನ್ನೂ ಗಿಡ ಪೂರ್ತಿ ಚೇತರಿಸ್ಕೊಂಡಿಲ್ಲ, ಆದರೂ ಮೊಗ್ಗು ಬಿಟ್ಟಿದೆ ಇವಾಗ ನೋಡಿ. ನೆಕ್ಸ್ಟ್ ಇನ್ನೊಂದು ವಾರಕ್ಕೆ ಆ ಥರ ನಿಧಾನವಾಗಿ ಎಲೆಗಳು ಜಾಸ್ತಿ ಆಗ್ತಾ ಬಂದವು. ನಾನೇನು ಅದಕ್ಕೆ ಸಪ್ರೇಟ್ ಕೇರ್ ಅಂತ ಏನು ಮಾಡಿಲ್ಲ. ಎಲ್ಲವಕ್ಕೂ ಕೊಟ್ಟಾಗ ಒಂದು ಎರಡು ಮೂರು ಸರಿ ಲಿಕ್ವಿಡ್ ಕೊಟ್ಟಿದ್ದೀನಿ ಅಷ್ಟು ಬಿಟ್ಟರೆ ಅದಕ್ಕಿನ್ನೂ ಗೊಬ್ಬರ ಹಾಕಿಲ್ಲ, ಫಂಡ್ ಮಿಕ್ಸ್ ಮಾಡಿ ಹಾಕಿಲ್ಲ, ಏನೂ ಹಾಕಿಲ್ಲ. ಆದ್ರೂ ಅದೇ ಬ್ಯಾಗಲ್ಲಿ ತುಂಬ ಚೆನ್ನಾಗಿ ಬರ್ತಿದೆ. ಆದಷ್ಟು ಬೇಗ ಅದು ರೀಪಾರ್ಟ್ ಮಾಡಬೇಕು ಎಂದ, ಯಾಕೆಂದರೆ ಮಳೆ ಬರ್ತಾ ಇದೆ ಇವಾಗಾಗಲೇ. ಮತ್ತು ಆ ಗಿಡ ಎಲ್ಲ ಕಿತ್ತೋದ್ರೆ ಮತ್ತೆ ಕಷ್ಟ ಆಗುತ್ತೆ. ಅದರಿಂದ ಪಾಟನ್ನು ತರಿಸ್ಕೊಂಡಿದ್ದೀನಿ, ಅದನ್ನು ರೀಪಾರ್ಟ್ ಮಾಡ್ತೀನಿ. ರೀಪಾರ್ಟ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಚೆನ್ನಾಗಿದೆ ಅನಿಸಿದರೆ ಶೇರ್ ಮಾಡಿ. ಅವ್ರು ಬಂದು ನೋಡಿದ್ರು ಗಿಡನ, ನೋಡ್ಬಿಟ್ಟು ಅಯ್ಯೋ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮನೇಲಿ, ನಾನು ಎಲ್ಲ ಥರನೂ ಮಾಡಿದೆ ಅದಕ್ಕೆ ಆರೈಕೆ ಬರಲೇ ಇಲ್ಲ ಅಂತಂದು ಖುಷಿಪಟ್ಟರು ಗಿಡ ಚೆನ್ನಾಗಿದೆ ಅಂತ. ಅದು ಇಲ್ಲಿ ತಂದ ಮೇಲೆ ಈ ಥರ ಎಲೆಯೆಲ್ಲ ಜಾಸ್ತಿ ಆಗಿದೆ. ನೆಕ್ಸ್ಟ್ ಇನ್ನೂ ಒಂಚೂರು ನೋಡಿಸ್ತೀನಿ. ಆ ಬುಡ ನೋಡಿ ಎಷ್ಟು ದಪ್ಪ ಇದೆ ಅಂತ. ತುಂಬ ಹಳೆ ಗಿಡನೇ ಇದು, ತುಂಬ ಚಿಕ್ಕದೇನಲ್ಲ, ತುಂಬ ದೊಡ್ಡ ಗಿಡನೇ. ಅದನ್ನು ನಾನು ಇದು ಅಕ್ಕಿ ಚೀಲದ ಥರ ಇದೆ ಅದು, ಆ ಚೀಲದಲ್ಲೇ ಹಂಗೆ ಸುತ್ತಬಿಟ್ಟು ಆ ಬೇರ್ ಕಾಣ್ದಂಗೆ ಮಣ್ಣು ಹಾಕಿದ್ದೀನಿ. ಅವರು ಬೇರು ತುಂಬಾ ತುಂಬ ಜಾಸ್ತಿನೂ ಬೇರಿರಲಿಲ್ಲ ಅದು. ಇವಾಗ ಎಷ್ಟು ಬೇರ್ ಬಿಟ್ಕೊಂಡಿದೆಯೋ ನೋಡಬೇಕು, ನೋಡಿಬಿಟ್ಟು ಅದು ರಿಪೋರ್ಟ್ ಮಾಡ್ತೀನಿ ನೋಡಿ. ಅದಾದಮೇಲೆ ಇನ್ನೂ ಒಂದು ವರ್ಕ್ ತೆಗೆದು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಗಿಡದ ತುಂಬ ಎಲೆಗಳು ಚೆನ್ನಾಗಿ ಬಂದಿದೆ. ಇದಾದಮೇಲೆ ಇನ್ನೊಂದು ವಾರಕ್ಕೆ ಮತ್ತೆ ತೋರಿಸ್ತೀನಿ. ಸುಮಾರು ಒಂದೂವರೆ ತಿಂಗಳಿಗೆ ಗಿಡ ತುಂಬ ಚೆನ್ನಾಗಾಗಿದೆ, ಅದರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ದಾಸವಾಳ ಈ ಥರ ಆದರೂ ಕೂಡ ಈ ದಾಸವಾಳ ಬೇಗ ಸಾಯಲ್ಲ, ಆದ್ರೂ ಸ್ವಲ್ಪ ಕೇರ್ ಮಾಡ್ಕೊಂಡ್ರೆ ಗಿಡ ಚೆನ್ನಾಗಿರುತ್ತೆ ನೋಡಿ. ಅದು ಬುಡ ಎಷ್ಟು ದಪ್ಪ ಇದೆ ಅಂತ. ನಾನು ಸುತ್ತ ಬ್ಯಾಗೆಲ್ಲ ಮುಚ್ಕೋಬಾರ್ದು ಅಂತ ಆ ಥರ ಸೈಡೆಲ್ಲ ಕೋಲಿಟ್ಟಿದ್ದೀನಿ ಅಷ್ಟೇ. ಮಣ್ಣು ಮುಚ್ಕೊಂಬಿಟ್ರೆ ಮಣ್ಣಿಗೆ ನೀರು ಬೀಳಲ್ಲ, ಬಿಸಿಲು ಬೀಳಲ್ಲ ಅಂತ ಅಷ್ಟೇ. ಅದು ಬಿಟ್ಬಿಟ್ರೆ ಅದೇ ಥರ ಬ್ಯಾಗಲ್ಲೇ ಇದೆ ನೋಡಿ. ಇವಾಗೆಲ್ಲ ಎಲ್ಲ ಕಡೆ ಎಲೆ ಬಂದುಬಿಟ್ಟಿದೆ, ಕೆಳಗಡೆಯಿಂದ ಚಿಗುರ್ತಾ ಇದೆ, ನಿಧಾನವಾಗಿ ಮೊಗ್ಗು ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟರೊಳಗೆ ನಾನು ರೀಪಾರ್ಟ್ ಮಾಡ್ಕೊಂಡ್ರೆ ಮಳೆಗಾಲ ಶುರುವಾಗೋಷ್ಟೊತ್ತಿಗೆ ಚೆನ್ನಾಗುತ್ತೆ. ಇವಾಗ ಆಗಲೇ ಪಾಟ್ಗಳು ತರಿಸ್ಕೊಂಡಿದ್ದೀನಿ ನಾನು, ಮಣ್ಣನ್ನು ತರಿಸ್ಕೊಂಡಿದ್ದೀನಿ. ಅವನ್ನೆಲ್ಲ ಮಣ್ಣು ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೇಕು. ನಮ್ಮಣ್ಣ ಬಂದಿದ್ದರು ಊರಿಂದ, ಮನೆ ಕೆಲಸ ಎಲ್ಲ ಮಾಡ್ತಿದ್ನಲ್ಲ ಅದಕ್ಕೆ ಗಾರ್ಡನ್ ಹುಡಿಯ ನೋಡಲಿಲ್ಲ. ಆಮೇಲೆ ಇದು ನಮ್ಮ ತಂಗಿ ಮನೆಯಲ್ಲಿ ಮಲ್ಲಿಗೆ ಗಿಡ ರೀಪಾರ್ಟ್ ಮಾಡಿದಾಗ ಚಿಗುರುತ್ತಾ ಅಂತ ಕೇಳಿದರು ನೋಡಿ. ಚಿಗುರಿರೋದು ಅವರು ವಿಡಿಯೋ ಕಳಿಸಿದ್ದಾರೆ. ನಮಸ್ತೆ.